ಹೇತು, ಹೇತು ಅಂದ್ರೆ ಕಾರಣ, ಎಲ್ಲಕ್ಕೂ ಎಲ್ಲಕ್ಕೂ ಕಾರಣ. ಸೃಷ್ಟಿಗೆ ಅವನು ಕಾರಣ, ಸ್ಥಿತಿಗೆ ಅವನು ಕಾರಣ, ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣ. ಸೃಷ್ಟಿ ಆಯಿತು, ಸ್ಥಿತಿ ಹುಟ್ಟಿದ ಮೇಲೆ ಸಾಯೋ ತನಕ ಇರೋವು ಆಯಿತು, ಒಂದು ದಿವಸ ನಾಶ ಆಯಿತು. ಸೃಷ್ಟಿ ಸ್ಥಿತಿ ಸಂಹಾರ ಯಥೋ ಇಮಾನಿ ಭೂತಾನಿ ಜಾಯಂತೆ ಏ ನ ಜಾತಾನಿ ಜೀವಂತಿ ಯತ್ಪಯಂತಿ ಅಭಿಸತ್ ವಿಶಂತಿ ಅದು. ಸರಿ, ಹುಟ್ಟಿತು, ಸಾಯೋ ತನಕ ಇತ್ತು, ಆಮೇಲೆ ಸತ್ತಿತು. ಇದು ಮೂರೇ ಸ್ಥಿತಿಯಲ್ಲ. ಈ ಹುಟ್ಟು ಇರವು ಸಾವು ಈ ಎಲ್ಲದೆಲ್ಲ ಸಮಯದಲ್ಲೂ ನಮ್ಮನ್ನು ನಿಯಮನ ಮಾಡತಕ್ಕಂತಹ ಒಂದು ಕ್ರಿಯೆ ಇದೆ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ನಾಕಾಯ್ತದೆ, ಇದೆಲ್ಲವನ್ನೂ ಅವರು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಮುಗಿಯಲಿ, ಏಕೆಂದ್ರೆ ಇದು ಎಲ್ಲಕ್ಕೂ ಕಾಮನ್. ಜಡಕ್ಕೂ ಚೇತನಕ್ಕೂ ಕಾಮನ್ ಆಗಿರತಕ್ಕಂಥದ್ದು ಹುಟ್ಟು ಇರವು ಸಾವು ಮತ್ತು ನಿಯಮ. ಇದೆಲ್ಲ ಚೇತನ ಅಚೇತನಗಳಿಗೆ ಸಾಮಾನ್ಯವಾಗಿರತಕ್ಕಂಥ ನಾಲ್ಕು ಕ್ವಾಲಿಟಿಗಳು. ವಾಸ್ತವಿಕವಾಗಿ ಹುಟ್ಟು ಸಾವು ಅನ್ನುವ ಶಬ್ದ ಸರಿಯಲ್ಲ. ಅದನ್ನ ಏನ್ ಮಾಡಲಿ, ಕನ್ನಡದಲ್ಲಿ ನನಗೆ ಶಬ್ದ ಇಲ್ಲ. ಹುಟ್ಟು ಅನ್ನುವ ಶಬ್ದ ನಿಜವಾಗಿ ಸರಿಯಲ್ಲ. ಯಾಕೊತ್ತಾ, ಸೃಷ್ಟಿ ಅನ್ನೋದಕ್ಕೆ ನಾವು ಹುಟ್ಟು ಅಂತ ಹೇಳ್ತೇವೆ, ಹುಟ್ಟು ಅಲ್ಲ. ಯಾಕಂದ್ರೆ ಹುಟ್ಟುದು ಅಂದ್ರೆ ಮಗು ಹುಟ್ಟಿತು ಅಂತ ಹೇಳ್ತೇವೆ, ಮಡಕೆ ಹುಟ್ಟಿತು ಅಂತ ಹೇಳ್ತಾರ. ಹುಟ್ಟು ಅನ್ನೋದು ಚೇತನಕ್ಕೆ ಸಂಬಂಧಪಟ್ಟ ಒಂದು ಕ್ರಿಯೆ. ಸಾಯುವುದು ಅಂದ್ರೆ ಚೇತನಕ್ಕೆ. ಯಾವ ಮನುಷ್ಯ ಸತ್ತ, ಆಕ್ಸಿಡೆಂಟ್ ಅಲ್ಲಿ ಸತ್ತ, ಮಡಿಕೆ ಆಕ್ಸಿಡೆಂಟ್ ಅಲ್ಲಿ ಸತ್ತಿತು ಅಂತ ಹೇಳ್ತಾರೆ ಯಾರು. ಅದ್ರಿಂದ ಸಾವು ಅನ್ನುವುದು ಚೇತನಕ್ಕೆ ಸಂಬಂಧಪಟ್ಟದ್ದು, ಹುಟ್ಟು ಅನ್ನೋದು ಚೇತನಕ್ಕೆ ಸಂಬಂಧಪಟ್ಟದ್ದು, ಜಡಕ್ಕಲ್ಲ. ಅದ್ರ ಸೃಷ್ಟಿ ಸಂಹಾರ ಚೇತನಕ್ಕೂ ಜಡಕ್ಕೂ ಎರಡಕ್ಕೂ ಸಂಬಂಧಪಟ್ಟದ್ದು. ಇದೇ ಕನ್ನಡದಲ್ಲಿ ಶಬ್ದ ಹೇಳಿದೆ, ಎಲ್ಲಿ ನೋಡೋದು. ನಿರ್ಮಾಣ ಅದು ಶಬ್ದ, ಸೃಷ್ಟಿ ಅದು ಕನ್ನಡ ಶಬ್ದ, ಹುಟ್ಟು ಅದು ಅರ್ಥ ಕೊಡೋದು. ಅಂದ ಹುಟ್ಟುವುದು ಅಂತಂದ್ರೆ ನಿಜವಾಗಿ ಇಲ್ಲದೇ ಇದ್ದದ್ದಾಗುವುದಲ್ಲ. ಕನ್ನಡದಲ್ಲಿ ಹುಟ್ಟುವುದು ಅನ್ನುವ ಶಬ್ದ ಹುಟ್ಟುವುದು ಅಂದ್ರೆ ಏನಂದ್ರೆ ಇದ್ದ ವಸ್ತುವಿಗೆ ಆಕಾರ ಬರುವುದು ಅಂತ ಅಷ್ಟೇ ಅರ್ಥ. ಜೀವಕ್ಕೆ ದೇಹ ಬಂತು, ಆಕಾರ ಬಂತು. ಹುಟ್ಟುವುದು ಅಂದ್ರೆ ನಿಮ್ಮೇ ಸೃಷ್ಟಿ ಇರದೇ ಇದ್ದದ್ದು ಸೃಷ್ಟಿ ಆಗುವುದಲ್ಲ, ಇದ್ದ ವಸ್ತುವಿಗೆ ಆಕಾರ ಬರುವುದೇ ಹುಟ್ಟು. ಆಮೇಲೆ ಸತ್ತಿದ್ದು ಅಂದ್ರೆ ಇದ್ದ ಆಕಾರ ಹೋಯಿತು ಅಂತ ಅಷ್ಟೇ, ನಾಶ. ಬೇರೆ ಏನರ್ಥವಿಲ್ಲ. ನಿಜವಾಗಿ ಸತ್ತಿದ್ದು ಅಂದ್ರೆ ಕಾಣುವ ಆಕಾರ ಡಿಸಪಿಯರ್ ಆಯಿತು. ಅದರಿಂದ ಹುಟ್ಟುವುದು ಅಂದ್ರೆ ಅಪಿಯರೆನ್ಸ್, ಸಾಯುವುದು ಅಂದ್ರೆ ಡಿಸಪಿಯರೆನ್ಸ್. ನಿಜವಾಗಿ ಆ ಶಬ್ದದ ಅರ್ಥ ಅಷ್ಟೇ. ಅಲ್ಲದೆ ನಿಜವಾಗಿ ಡಿಸ್ಟ್ರಕ್ಷನ್ ಒಂದು ಅರ್ಥ ಆಗಿದ್ರೆ ಮಡಕೆ ಸತ್ತಿತ್ತು ಅಂತ ಹೇಳ್ಬೇಕು, ಮಡಕೆ ಹುಟ್ಟಿತು ಅಂತ ಹೇಳ್ಬೇಕು. ಯಾರು ಹೇಳಲ್ಲ ಹಾಗೆ. ಯಾರಾದ್ರೂ ಹೇಳಿದ್ರೆ ನೀವು ಯಾವ ನಾವು ಕನ್ನಡ ಯಾವತ್ತಿನಿಂದ ಕಲಿಯಲು ಶುರು ಮಾಡಿದ್ದು ಅಂತ ಹೇಳ್ತೀವಿ, ಮಡಕೆ ಸತ್ತಿತ್ತು ಅಂದ್ರೆ ಓ ನಿಮ್ದು ಯಾವ ಯಾವ ಸ್ಟೇಟು, ನಿಮ್ಮ ಮದರ್ ಟಂಗ್ ಯಾವುದು ಅಂತ ಕೇಳ್ಬೇಕಾಗ. ಆದರೆ ಸೃಷ್ಟಿ ನಾಶ ಚೇತನ ಚೇತನಕ್ಕೆ ಎಲ್ಲಕ್ಕೂ ಸಂಬಂಧಪಟ್ಟ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮ. ಚೇತನಕ್ಕೆ ಮಾತ್ರ ಯಾವುದು ಹುಟ್ಟುತ್ತೆ ಸಾಹಿತ್ಯ ಅಂತ ಹೇಳಿದ್ದಲ್ಲ, ಅದಕ್ಕೆ ಮಾತ್ರ ಸಂಬಂಧಪಟ್ಟಿರತಕ್ಕಂಥವು ಮತ್ತೆ ನಾಲ್ಕಿವೆ. ಜ್ಞಾನ ಅಜ್ಞಾನ ಇದು ಜಡಕ್ಕೆ ಇಲ್ಲ, ಜಡಕ್ಕೆ ಜ್ಞಾನ ಅಜ್ಞಾನಗಳಿಲ್ಲ. ಜಡಕ್ಕೆ ಅಜ್ಞಾನ ಯಾಕಿಲ್ಲ, ಜಡಕ್ಕೆ ಜ್ಞಾನ ಇರಿದ್ರೆ ಅಜ್ಞಾನ ಇರಬೇಕಲ್ವಾ ಅಂತ ಕೊಡೋದು. ಜ್ಞಾನಕ್ಕೆ ಜಡಕ್ಕೆ ಅಜ್ಞಾನವೂ ಇಲ್ಲ. ಯಾಕೆಂದ್ರೆ ಇವಾಗ ಒಂದು ಹುಡುಗ ದೊಡ್ಡ ಆಗಿದ್ರೆ ಅಜ್ಞಾನಿ ಇದೆಯಾ ನೀನು ಅಂತ ಹೇಳಿ, ನಮ್ಮ ತೋಟದಲ್ಲಿರೋ ಗಿಡ ಭಾರಿ ಅಜ್ಞಾನಿ ಅಂತ ಹೇಳ್ತೀವ. ಗಿಡ ಅಜ್ಞಾನಿಯೂ ಅಲ್ಲ, ಯಾಕಂದ್ರೆ ಎಲ್ಲಿ ಜ್ಞಾನ ಇರುವುದು ಸಾಧ್ಯವೋ ಅಲ್ಲಿಯೇ ಅಜ್ಞಾನಿ ಇರುವುದು ಸಾಧ್ಯ. ಗಿಡಕ್ಕೆ ಜ್ಞಾನ ಇಲ್ಲ, ಅದ್ರಿಂದ ಅಜ್ಞಾನವೂ ಇಲ್ಲ. ಅಜ್ಞಾನ ಮನುಷ್ಯನಿಗೆ ಇರೋದು, ಅದರಿಂದ ಚೇತನಕ್ಕೆ ಸಂಬಂಧ ಅದು ಗಿಡಕ್ಕೂ ಜೀವ ಇದೆ. ಅದನ್ನ ಒಂದು ಕಲ್ಲು, ಇದು ನಮ್ಮ ತೋಟದ ಕಲ್ಲು ಭಾರಿ ಅಜ್ಞಾನಿ ಅಜ್ಞಾನ ನೋಡಲ್ಲ. ಯಾಕಂದ್ರೆ ಜ್ಞಾನಿ ಯಾರೋ ಅವರೇ ಅಜ್ಞಾನಿ ಆಗುವ ಸಾಧ್ಯ. ಜ್ಞಾನ ಎಲ್ಲಿ ಇರುವುದು ಸಾಧ್ಯ ಇಲ್ಲವೋ ಅಲ್ಲಿ ಅಜ್ಞಾನ ಇರುವುದು ಸಾಧ್ಯ ಇಲ್ಲ. ಹಾಗಾಗಿ ಜ್ಞಾನ ಅಜ್ಞಾನ ಇದು ಚೇತನದಲ್ಲಿ ಮಾತ್ರ. ಕೆಲವರಿಗೆ ಜ್ಞಾನ ಕೊಡ್ತೀವಿ ಅಜ್ಞಾನ ಹೇತು, ಕೆಲವರಿಗೆ ಅಜ್ಞಾನ ಹೇತು. ಜ್ಞಾನ ಕೊಟ್ಟು ಆಮೇಲೆ ಮಾಡ್ತೀವಿ, ಕೆಲವರಿಗೆ ಅಜ್ಞಾನ ಕೊಟ್ಟು ಏನು ಮಾಡ್ತೀವಿ, ಅಜ್ಞಾನ ಕೊಟ್ಟು ಸಂಸಾರ ಹೇತು ಬಂಧ ಹೇತು, ಜ್ಞಾನ ಕೊಟ್ಟು ಮೋಕ್ಷ ಹೇತು. ಜ್ಞಾನ ಜ್ಞಾನ ಹೇತುವಾಗಿ ಮೋಕ್ಷ ಹೇತು ಆಗ್ತಿ, ಅಜ್ಞಾನ ಹೇತುವಾಗಿ ಸಂಸಾರ ಹೇತು ಆಗ್ತಿ.
ಅಜ್ಞಾನವನ್ನು ಕೊಟ್ಟು ಸಂಸಾರವನ್ನು ಕೊಡ್ತೀಯ, ಜ್ಞಾನ ಕೊಟ್ಟು ಸಂಸಾರಕ್ಕೆ ಬಿಡುಗಡೆಯನ್ನು ಕೊಡ್ತೀಯ. ಹೀಗೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದು ಜಡಗಳಿಗಿಲ್ಲ, ಜಡಗಳಿಗೆ ಸಂಸಾರವೂ ಇಲ್ಲ ಬಿಡುಗಡೆಯೂ ಇಲ್ಲ. ಸಂಸಾರ ಇದ್ರೆ ತಾನೇ ಸಂಸಾರದಲ್ಲಿ ಬಿಡುಗಡೆ, ಅವರಿಗೆ ಸಂಸಾರವೇ ಇಲ್ಲ. ಸಂಸಾರದಲ್ಲಿ ಬಿಡುಗಡೆಯೂ ಇಲ್ಲ. ಈ ಅವರು ಹೇಗೆ ಅಂದ್ರೆ ಚೇತನ ಚೇತನಾತ್ಮಕ ಪ್ರಪಂಚಕ್ಕೆ ಎಲ್ಲಕ್ಕೂ ನಾಲ್ಕು ಸೃಷ್ಟಿಸಿದೆ ಸಂಹಾರ ದೇವನ. ಚೇತನಕ್ಕೆ ನಾಲ್ಕು, ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಇದನ್ನು ಕೊಡತಕ್ಕವ ಇದು ಕಾರಣ ಪುರುಷ, ಎಲ್ಲಕ್ಕೂ ಕಾರಣ ಪುರುಷ. ಅದ ನಂತರ ಇದೊಂದು ಒಟ್ಟು ಸೃಷ್ಟಿ ಒಟ್ಟು ಪ್ರಪಂಚದ ಒಂದು ಸ್ಥೂಲ ಚಿತ್ರ ಆಯಿತು. ಇದನ್ನು ಭಗವಂತನ ಅರಿವಿಗೆ ಪ್ರಾಚೀನರು ಕೊಟ್ಟಂತೆ ಇದನ್ನು ವೇದವ್ಯಾಸರು ಅಸಾಧೋ ಬ್ರಹ್ಮ ಜಿಜ್ಞಾಸ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡು. ಹಾಗೆ ತಿಳ್ಕೋಬೇಕು ಜನ್ಮಾದ್ಯಸ್ಯತಃ ಈ ಜಗತ್ತು ಯಾರಿಂದ ಸೃಷ್ಟಿಯಾಯಿತು ಅಂತ ಯೋಚನೆ ಮಾಡು. ಅದಕ್ಕೆ ಉತ್ತರ ಸಿಗುತ್ತಲ್ಲ ಅದೇ ದೇವರು. ದೇವರನ್ನು ತಿಳ್ಕೊಳ್ಳುವ ಮೂಲಭೂತವಾಗಿರತಕ್ಕಂತಹ ಸಂಗತಿಯೇ ಇದರ ಕಾರಣ ಯಾರು? ನಿನ್ನೆ ಇದರ ಬಗ್ಗೆ ತುಂಬಾ ಹೊತ್ತು ನಾವು ಚರ್ಚಿಸಿದ್ದೇವೆ. ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಅದು ಕಾರಣ ಇರಲಿ, ಅಕಸ್ಮಾತ್ ಹೀನವಾಗಿ ಆಯಿತು, ತನ್ನಷ್ಟಕ್ಕೆ ಆಯಿತು, ಏನು ಕಾರಣ ಇಲ್ಲದೆ ಆಯಿತು. ಪ್ರಪಂಚದಲ್ಲಿ ಯಾವುದೂ ಕಾರಣ ಇಲ್ಲದೆ ಆಗುವುದಿಲ್ಲ. ಹಾಗಾಗಿ ಪ್ರಪಂಚದಲ್ಲಿ ಕಾರಣ ಇಲ್ಲದೆ ಆಗುವುದಿಲ್ಲ, ಪ್ರಪಂಚ ಕಾರಣ ಇಲ್ಲದೆ ಹಾಗಾಯಿತು. ಯಾವುದೋ ಒಂದು ಕಾರಣ ಇರಲಿ, ಆ ಕಾರಣದ ಬೆನ್ನವನ್ನು ಅದಕ್ಕೆ ಉತ್ತರ ಸಿಕ್ಕಿದ ಯಾರು ಕಾರಣ, ಇದನ್ನು ಯಾರು ಸೃಷ್ಟಿ ಮಾಡಿದ, ಇದು ಯಾರ ಕಾರಣವರು, ಅದು ಉತ್ತರ ಸಿಕ್ಕಿದಾಗ ಯಾರು ಸೃಷ್ಟಿ ಮಾಡಿದ ಅನ್ನೋದಷ್ಟೇ ಗೊತ್ತಾಗಲ್ಲ, ಯಾಕೆ ಸೃಷ್ಟಿ ಮಾಡಿದ ಅನ್ನೋದು ಗೊತ್ತಾಗುತ್ತೆ. ಕೆಲವರಿಗೆ ಅಲ್ರಿ ದೇವರು ಯಾಕೆ ಸೃಷ್ಟಿ ಮಾಡಿದ ಒಂದು ಪ್ರಶ್ನೆ, ಯಾಕೆ ಸೃಷ್ಟಿ ಮಾಡಿದ ಅಂತ ಉತ್ತರ ಕೊಡ್ಬಿಟ್ರೆ ಯಾಕೆ ಸೃಷ್ಟಿ ಮಾಡಿದ, ಇದೆಲ್ಲಕ್ಕೂ ಉತ್ತರ ಸಿಕ್ಕಿದೆ ಅನ್ನೋದನ್ನು ಯಾರು ಸೃಷ್ಟಿ ಮಾಡಿದ ಅವರು ಪರಿಚಯ ಅಂದ್ರೆ ಯಾಕೆ ಸೃಷ್ಟಿ ಮಾಡಿದ ಅನ್ನೋದು ಗೊತ್ತಾಗುತ್ತೆ. ಅವನು ಏನು ಉಪಯೋಗ ಸೃಷ್ಟಿ ಮಾಡಿ, ಅವನೇನು ಉಪಯೋಗ ಇರಲಿಲ್ಲ ಮತ್ತೆ ಯಾಕೆ ಸೃಷ್ಟಿ ಮಾಡಿದ, ಈ ಥರದ ಪ್ರಶ್ನೆಗಳು. ಇದನ್ನು ಅನೇಕ ಬಾರಿ ನಾನು ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೆ. ಅದೇ ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡು. ಅದು ಇನ್ನೊಂದು ಹೇಳಿದ್ರೆ ಇಂತಹ ಇದ್ದರೆ ದೇವರು ಈ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡಿದ, ಅವನೊಬ್ಬನನ್ನು ಸುಖಿಯನ್ನಾಗಿ ಒಬ್ಬನ ದುಃಖಿಯನ್ನಾಗಿ ಯಾಕೆ ಮಾಡಿದ. ಸಾಮಾನ್ಯ ಎಲ್ಲ ಅಧ್ಯಾತ್ಮ ಸಭೆಗಳನ್ನು ಮುಗಿದ ಮೇಲೆ ಕೆಲವು ನಮ್ದೊಂದು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಅಂತ ಉಳಿದಿದೆ ಪ್ರಶ್ನೆ. ನಮಗೆ ಆ ಪ್ರಶ್ನೆ ಕೇಳಿ ಕೇಳಿ ಯಾರಾದ್ರೂ ಪ್ರಶ್ನೆ ಉಂಟು ಅಂತ ಹೇಳಿದ್ರೆ ನನಗೆ ಸಿಟ್ಟು ಬರಲಿಲ್ಲ. ಯಾಕಂದ್ರೆ ಇನ್ನೊಂದು ಇಷ್ಟೇ ಪ್ರಶ್ನೆ ಬರುತ್ತೆ ಪುನಃ. ಆ ಅವರ ದೃಷ್ಟಿಯಲ್ಲಿ ಜಗತ್ತಿನಲ್ಲೇ ಸರ್ವಶ್ರೇಷ್ಠವಾದ ಪ್ರಶ್ನೆ ಅದು. ನಮಗೆ ಅದನ್ನೊಂದು ಸಾವಿರ ಸುದ್ದಿ ಕೇಳಿದ ಪ್ರಶ್ನೆ ಆಗದೆ ಉತ್ಸಾಹ ಶುರುವಾಗಿದೆ. ಅದಕ್ಕೆ ಅದಕ್ಕೆಲ್ಲ ಶಾಸ್ತ್ರೀಯವಾಗಿ ಸ್ಪಷ್ಟವಾಗಿರತಕ್ಕಂಥ ವಿವರಣೆಗಳಿವೆ. ಅದಕ್ಕೆ ಹೇಳಿದೆ ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಪ್ರಶ್ನೆ ಅರು ಹಾಕಬಹುದು. ಐನ್ಸ್ಟೈನ್ ಥಿಯರಿ ಅಂದ್ರೆ ಏನ್ರಿ ಇದ್ದ ಎಲಿಮೆಂಟ್ರಿಷನ್ ಎಂಬುದು ಅಂತ ಹೇಳ್ಬಹುದು. ಉತ್ತರ ಹೇಳಿದ್ರೆ ಅರ್ಥ ಆಗುತ್ತ. ಪ್ರಶ್ನೆ ಹಾಕುವುದಕ್ಕೆ ಬೇಕಾದಷ್ಟೇ ಕ್ವಾಲಿಫಿಕೇಶನ್, ಉತ್ತರ ತಿಳ್ಕೊಳ್ಳೋದಕ್ಕೆ ಉತ್ತರ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಕ್ವಾಲಿಫಿಕೇಶನ್ ಬೇಕಾಗುತ್ತೆ. ಅಂತ ಮೆಂಟಲ್ ಸೆಟಪ್ ಪ್ರಿಪರೇಷನ್ ಬೇಕಾಗುತ್ತೆ. ಅದಿಲ್ಲದೆ ಇದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟರು ಅರ್ಥ ಆಗುವುದಿಲ್ಲ. ಎಷ್ಟೋ ಸಂದರ್ಭಗಳು ಹೇಗಿದೆ, ಆದ್ರೆ ಪ್ರಶ್ನೆ ಕೇಳಲಿಕ್ಕೆ ಎಲ್ಲರೂ ಇದ್ದಾರೆ. ಯಾರು ಬೇಕಾದ್ರೆ ಏನ್ ಪ್ರಶ್ನೆ ಬೇಕಾದ್ರೆ ಕೇಳ್ಬೋದು. ಆದ್ರೆ ಒಂದು ಪ್ರಶ್ನೆಗೆ ಒಂದು ವಾಕ್ಯದಿಂದ ಉತ್ತರ ಕೊಟ್ಟು ಕನ್ವಿನ್ಸ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ಕೆಲವು ಸಂಗತಿಗಳು, ಶಾಸ್ತ್ರದ ಸಂಗತಿಗಳು ಅರ್ಥ ಆಗ್ಬೇಕಾಗಿದ್ರೆ ಹಲವು ಜೀವಮಾನಗಳು ಕೃಷ್ಣ ಹೇಳ್ತಾನೆ